ದಾವಣಗೆರೆ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾದ ಜಿಎಂ ಸಿದ್ದೇಶ್ವರ್ ಅವರು ಪ್ರಚಾರವನ್ನ ನಡೆಸಿದ್ದಾರೆ. ಪ್ರಚಾರಕ್ಕೆ ಸೇರಿದ್ದ ಜನಸ್ತೋಮ ಹಾಗೂ ಜನರೆಲ್ಲ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿಯೇ ತೀರ್ತೇವೆ ಎಂಬ ಘೋಷಣೆಯನ್ನ ಕೂಗಿದ್ದಾರೆ. ಹರಿಹರದ ರೈಲ್ವೆ ಅಂಗಳದಿಂದ ಪ್ರಮುಖ ಬೀದಿಗಳಲ್ಲಿ ಬಿಜೆಪಿಯ ಪ್ರಚಾರವೂ ಭರದಿಂದ ಸಾಗಿತ್ತು. ಇನ್ನು ಪ್ರಚಾರದ ಸಂದರ್ಭದಲ್ಲಿ ಹರಿಹರದ ಮಾಜಿ ಶಾಸಕರಾದ ಬಿಪಿ ಹರೀಶ್, ಅಜಿತ್ ಸಾವಂತ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಮಾಜಿ ಕೇಂದ್ರ ಸಚಿವರು, ಹಾಲಿ ಲೋಕಸಭಾ ಸದಸ್ಯ ಅಂತ ಸನ್ಮಾನಿಸಿ ಜಿ ಎಂ ಸಿದ್ದೇಶ್ವರ ಅವರ ಬೆಂಬಲಾರ್ಥವಾಗಿ ಇಂದು ಹರಿಹರ ಭಾರತೀಯ ಜನತಾ ಪಕ್ಷ ನಗರದ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ಮಾಡುವುದರ ಮೂಲಕ ಈ ಬಾರಿ ಹರಿಹರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಿ ಎಂ ಸಿದ್ದೇಶ್ವರ ಅವರಿಗೆ ಹೆಚ್ಚು ಮತವನ್ನು ಕೊಡ್ತೇವೆ ಅಂತಕ್ಕಂಥ ಉತ್ಸಾಹ ಇವತ್ತು ಕಾರ್ಯಕರ್ತರಲ್ಲಿ ಕಾಣ್ತಾ ಇದೆ. ಇದೇ ರೀತಿ ನಾಳೆ 20ನೇ ತಾರೀಕು ನಮ್ಮ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಜಿ ಎಂ ಸಿದ್ದೇಶ್ವರ ಅವರು, ಮಾಜಿ ಸಚಿವರು, ಶಾಸಕರಾದಂಥ ಮುರುಗೇಶ್ ನಿರಾಣಿ ಅವರು. ನಮ್ಮ ಮೋದಿಯವರ ಬಗ್ಗೆ ಹೇಳಕ್ಕಾಗಲ್ಲ, ಅಷ್ಟು ಒಂದು ವರ್ಸಸ್ ಇದೆ. ಈಗ ನಮ್ಮ ಮೋದಿಯವರು ಈ ಮತ್ತೊಮ್ಮೆ ಪ್ರಧಾನಿ ಆಗಕ್ಕೆ ಆಗ್ತಾರೆ, ಈಗ ಹಾಗೆ ಆಗ್ತಾರೆ. ಯಾಕಂದ್ರೆ ಈ ವರ್ಸಸ್ ಮುಂಚೆ ಇರ್ಲಿಲ್ಲ, ಅವಾಗೆ ಪ್ರಧಾನಿ ಆದ್ರು. ಈ ವರ್ಸಸ್ ನೋಡಿದ್ರೆ ಪ್ರಧಾನಿ ಆರಾಮ ಆಗ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಮೋದಿ ಮಾಡ್ತಿರ್ತಕ್ಕಂಥ ಕೆಲಸ ಮತ್ತೆ ಸರ್, ಈಗಾಗಲೇ ಭಾರತ ದೇಶದಲ್ಲೆಲ್ಲ ಮೋದಿ ಅವರ ಅಲೆ ಎದ್ದಿದೆ, ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಮೋದಿ ಅವರ ಅಲೆ? ಇಲ್ಲೂ ಕೂಡ ಅದೇ ರೀತಿ ಭಾರತ ರಾಷ್ಟ್ರದಲ್ಲೇ ಮೋದಿ ಹವಾ ಇದೆ, ಇಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ. ಈ ಸಲ ಸಿದ್ದೇಶಣ್ಣವ್ರಿಗೂ ಕೂಡ ಬಹಳ ಒಂದು ಹೆಚ್ಚಿನ ಒಂದು ಮತದಿಂದ ಅವರು ಜಯಗಳಿಸ್ತಾರೆ ಅಂತ ಹೇಳಿ ನಾನು ಹೇಳಿದ್ದೆ. ಆಡಳಿತವನ್ನು ಕೊಡ್ತಾ ಇದ್ದಾರೆ, ಹಾಗೆ ದಾವಣಗೆರೆಯಲ್ಲಿ ಒಂದು ಸ್ವಚ್ಛವಾದ ಆಡಳಿತವನ್ನು ಮತ್ತು ಸ್ಮಾರ್ಟ್ ಸಿಟಿಯನ್ನು ಬಹಳ ಒಂದು ಯೋಜನೆಗಳನ್ನು